हेलो हेलो, हेलो 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 यावन गुरुजी, गुरुजी, निम अप्पा गुरुजी, निम ताता गुरुजी. आधा रात्रि 1 घंटे फोन ಮಾಡ್ಬಿಟ್ಟು ಗುರುಜಿ ಅಂತೀನೋ ನೀನು? ತಲೆ ಕೆಟ್ಟಿದೀನಾ ನಿಂಗೆ? ಇಲ್ಲ ನಮ್ಮ ಅಮ್ಮನಿಗೆ ಸ್ವಲ್ಪ ಮಂಕು ಬುದ್ಧಿ ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಿನಗೆ ಮಂಕು ಬುದ್ಧಿ ಚಿಕ್ಕ ಮಕ್ಕಳು ಬುದ್ಧಿ ಇದೆ ಗುರುಜಿ, ಇರ್ಲಿ ಬಿಡು, ಖುಷಿ ಪಡು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟಿದೆ ನಿನಗೆ? ಚಿಕ್ಕ ಮಕ್ಕಳ ಬುದ್ಧಿ ಇದ್ರೆ ಒಳ್ಳೇದಲ್ಲೇನೋ? ಹಾ ಹೌದು, ಮತ್ತೆ ನನಗೆ ಫೋನ್ ಮಾಡಿದ್ರೆ ಊರಿಗೆ ಗೊತ್ತಾಗತ್ತೆ ಅಂತ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕ ಅಂತ ಗೊತ್ತಿದ್ರು ಫೋನ್ ಮಾಡ್ತಿರಲ್ಲ ನೀವೆಲ್ಲ. ಪವಿತ್ರ ಅದು. ಏನ್ ಮಾಡೋದು. ಏಯ್, ಹಾ ಮಕ್ಕಳಿಗೆ ಮಕ್ಕಳ ಬುದ್ಧಿ ಇದ್ರೆ ಪವಿತ್ರ ಇಡ ಫೋನ್. ತಲೆ ಕೆಟ್ಟಿದೆ ನಿನಗೆ, ಹುಚ್ಚು ಬುದ್ಧಿ ಬಂದಿದೆ. ನಿಮ್ ತಾಯಿಗೆ ಮಕ್ಕಳ ಬುದ್ಧಿ ಇದ್ರೆ ಸಂತೋಷ ಪಡು, ಇಡು ಫೋನ್. ಇಂದ ಊಟ ಮಾಡಕ್ ಬರಲ್ಲ, ಇಲ್ಲ ವೇಸ್ಟ್ ಮಾಡ್ತಾರೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ವೇಸ್ಟ್ ಆದ್ರೆ ಹುಳ ಹುಪ್ಪಟ ತಿನ್ನತ್ತೆ. ಯಾವುದು ಈ ಜಗತ್ತಲ್ಲಿ ವೇಸ್ಟ್ ಆಗೋಂಗ್ ಕ್ರಿಯೇಟ್ ಮಾಡಿಲ್ಲ ದೇವರು. ನೀನು ಒಂದು ಹಾಲ್ ಚೆಲ್ಲಿದ್ರು ಅದ್ರ ಮಣ್ಣಲ್ಲಿರೋ ಹುಳ ಹುಪ್ಪಟ ತಿನ್ನತ್ತೆ. ಇರ್ಲಿ ಬಿಡು, ತಿನ್ಲಿ ಬಿಡು, ಸಂತೋಷ ಪಡು. ಎರೆಹುಳ, ಕ್ರಿಮಿ ಕೀಟಗಳೆಲ್ಲ ಇರೋದೇ ಕೆಳಗೆ ವೇಸ್ಟ್ ಆಗಿರೋದನ್ನ ತಿನ್ನೋದಕ್ಕೆ. ನೀನ್ ವೇಸ್ಟ್ ಮಾಡ್ಬೋದು, ಜಗತ್ತು ವೇಸ್ಟ್ ಮಾಡೋದಿಲ್ಲ. ಯಾವ ಪದಾರ್ಥವೂ ಈ ಜಗತ್ತಲ್ಲಿ ವೇಸ್ಟ್ ಇಲ್ಲ. ವೇಸ್ಟ್ ಅಂತೆ ವೇಸ್ಟ್, ಇಡ ಫೋನು. ಹೇಳ, ನಮ್ಮ ಹೆಂಗ್ ಅಮ್ಮ ವೇಸ್ಟ್, ಹತ್ರ ಮಾತು. ಹೆಂಗೆ ವೇಸ್ಟ್ ಆಗತ್ತೆ ಹೇಳೋ. ಹಲೋ, ಏನಮ್ಮ ಅದೇ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ನೀನ್ ಸರಿ ಇದೆಯಾ ಬಿಡಮ್ಮ? ಇವರೇ ಸರಿ ಇಲ್ಲ, ಏನ್ ಮಾಡೋದು ಸರ್. ಇವ್ರು ಸರಿ ಇಲ್ಲ ಬಿಡಮ್ಮ. ನಿನ್ನ ಆಡ್ಕೋತಾ ಇದಾರೆ. ನಿನ್ಗೆ ಇಷ್ಟ ಬಂದಂಗೆ ಇರಮ್ಮ. ನಿನ್ಗೆ ವೇಸ್ಟ್ ಮಾಡ್ಬೇಕು ಅಂದ್ರೆ ವೇಸ್ಟ್ ಮಾಡು. ಇರುವೆಗಳು, ಕ್ರಿಮಿಗಳು, ಕೀಟಗಳು ತಿನ್ನತ್ತೆ. ಯಾವುದು ವೇಸ್ಟ್ ಇಲ್ಲ ಜಗತ್ತಲ್ಲಿ. ಓಕೆ, ಸುಖವಾಗಿರು ತಾಯಿ. ನಮ್ಮ ಮಕ್ಕಳು ಮಗಳು ಇದ್ದಾರೆ ಊರಲ್ಲಿ ಇದ್ದಾರೆ. ಅವ್ರು ಹೆಂಗಿರ್ತಾರೆ ಊರಲ್ಲಿ, ಚೆನ್ನಾಗಿರ್ತಾರ? ಅಯ್ಯೋ ಇಡಮ್ಮ ಫೋನ್. ಚೆನ್ನಾಗಿ ಜಗತ್ತಲ್ಲಿ ಎಲ್ಲಾರು ದುಃಖದ ಮಧ್ಯೆ ಚೆನ್ನಾಗಿದ್ದೇ ಇರ್ತಾರೆ. 3 ಹೊತ್ತು ಊಟ ಕೊಡ್ತಾ ಇದಾರೆ ಎಲ್ಲರಿಗೂ ದೇವರು. ಇಂಥವೆಲ್ಲ ಕೇಳಕ್ ನಾನೇ ಸಿಕ್ಕಿದ್ನ ಅರ್ಧ ರಾತ್ರಿ. ಇಡು ಫೋನು. ಹಲೋ ಏನೋ ನಿಂದು? ಹಲೋ ಗುರು, ನಾನು ಏನ್ ಬಿಸ್ನೆಸ್ ಮಾಡಿದೆ ಸಕ್ತ. ಏಯ್, ನಿನಗೆ ಇವಾಗ ಎದುರುಗಡೆ ಇದ್ದಿದ್ರೆ ಒಂದು ಹೊಡಿತಿದ್ದೆ. ಅರ್ಧ ರಾತ್ರಿ 1 ಗಂಟೆಯಲ್ಲಿ ಫೋನ್ ಮಾಡಿ ಕೇಳ್ತೀಯನೋ ನೀನು? ಹೇಳು ಗುರುಜಿ. ಅದು ಏನು ಎತ್ತದೇ ಇದ್ರೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾರೆ. ನಿಮ್ ತಂದೆಗೆ ಸಾಲ ಇದ್ದಾನೇನೋ ಇವನು ಕತ್ತೆ. ಇಡಪ್ಪನ ಪಾಪ ಅಂತ ಇದು ಮರ್ಯಾದೆ ಏನ್ ಅನ್ಕೊಂಡಿದ್ದೀರಿ ಮನುಷ್ಯರನ್ನ ನೀವು? ಪಾಪಿಗಳ ಫೋನ್ ಮಾಡ್ತಾನೆ ಅರ್ಧ ರಾತ್ರಿ ಫೋನ್ ಮಾಡಿ ವ್ಯಾಪಾರ ಕೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಟೈಮು ವೇಳೆ ಇರಲ್ಲ, ಬೆಳಗ್ಗೆ ಫೋನ್ ಮಾಡ್ತಾ ಇದ್ರೆ ಫುಲ್ ಬಿಜಿ ಆಗ್ಬಿಟ್ಟಿದ್ರಿ. ಏಯ್, ಏನ್ ಮನುಷ್ಯನ ಮಿಷನ್ನ ನಾನು? ರಾತ್ರಿ ಆಗಲು ನೀನ್ ಫೋನ್ ಮಾಡ್ಕೊಂಡು ಕುತ್ಕೊಳಕ್ಕೆ? ಯಾವನ ಹೇಳ್ದ ನಿನಗೆ ಫೋನ್ ಮಾಡಕ್ಕೆ? ನಿನ್ನಂತ ಅವ್ರ ಮಧ್ಯೆ ಇದ್ರೆ ಆ ಹೆಣ್ಮ ಮಗು ತರ ಆಗದೆ ಇನ್ನೇನಾಗ್ತಾರೆ? ಸ್ವಾರ್ಥಿಗಳ ಸ್ವಾರ್ಥ ಬಿಡ್ರಿ, ಒಳ್ಳೇದಾಗತ್ತೆ. ಮಾನವೀಯತೆ ಕಲ್ತ್ಕೊಳ್ರು.